ನಮ್ಮ ರಾಜ್ಯದಲ್ಲಿ ಸ್ಥಳೀಯರಿಗೆ ಉದ್ಯೋಗ ಅನ್ನೋ ಕೂಗು ಭಾಳ ದಿವಸದಿಂದ ಇದೆ, ಮತ್ತು ಅದು ಸ್ಥಳೀಯರಿಗೆ ಅನ್ಯಾಯ ಆಗ್ತಿರೋ ಅನ್ನೋದನ್ನ ನಾವು ಯೋಚನೆ ಮಾಡಿ ನಿರಂತರವಾಗಿ ನಾನಾ ಸಂಘಟನೆಗಳು, ನಾನಾ ರೀತಿಯ ವ್ಯಕ್ತಿಗಳು, ಚಳುವಳಿಗಾರರು ಹೋರಾಟ ಮಾಡಿದ್ದೀವಿ. ಅದರ ನಿಮಿತ್ತಾಗಿ ಒಂದು ಹಂತದಲ್ಲಿ ತೃಪ್ತಿ ಕೊಡೋ ರೀತಿಯಲ್ಲಿ ಒಂದು ರೀತಿಯ ಬೆಳವಣಿಗೆ ಏನಾಗಿದೆ ಅಂದರೆ, ಕಾರ್ಮಿಕ ಇಲಾಖೆಯಿಂದ ಅದಕ್ಕೆ ಸಮಗ್ರವಾದ ಕಾಯ್ದೆಯನ್ನು ರೂಪಿಸೋ ರೀತಿಯಲ್ಲಿ ಸರ್ಕಾರದಲ್ಲಿ ಚಿಂತನೆ ನಡೆದಿತ್ತು. ಅದಕ್ಕೆ ಯಾರಾದರೂ ಅಬ್ಜೆಕ್ಷನ್ ಇದ್ದರೆ ಈ ರೀತಿ ಕರಡನ್ನು ಕಳಿಸಿದ್ದೀವಿ, ಈ ಕರಡು ಈ ಥರ ಇದೆ. ಸ್ಥಳೀಯರು ಅಂತಂದರೆ 15 ವರ್ಷ ಯಾರು ವಾಸವಾಗಿರ್ತಾರೋ, ಯಾರಿಗೆ ಭಾಷೆ ಬರುತ್ತೋ ಅವರೆಲ್ಲರೂ ಕನ್ನಡಿಗರು. ಅದರ ಜೊತೆಯಲ್ಲಿ ಖಾಸಗಿಯವರಿಗೆ ಮಾತ್ರ 10 ವರ್ಷಕ್ಕೆ ಸೀಮಿತ ಮಾಡಿದಂಥ ಕರಡಿತ್ತು. ಆಮೇಲೆ ಆದ್ಯತೆ ಮೇರೆಗೆ ಇವರಿಗೆ ಕೆಲಸ ಕೊಡೋದು ಅಂತಾಯಿತು. ಆದ್ಯತೆ ಮತ್ತು 15 ವರ್ಷದ ಬಿಟ್ಟು ಎರಡನೇ ಭಾಗ ನಮಗೆ ಬೇಡ, 10 ವರ್ಷದ್ದು ಬೇಕಿಲ್ಲ, ಎಲ್ಲ ವಲಯದವರು ಸೇರಬೇಕು, ಖಾಸಗಿಯವರು ಕೂಡ ಸೌಲಭ್ಯವನ್ನು, ಜಾಗ ಇರ್ಬೋದು ಮತ್ತು ಎಲ್ಲ ಅನುಕೂಲಗಳನ್ನು ಇಲ್ಲಿ ಪರವಾನಗಿ ಪಡೆಯುವಾಗ ಅವ್ರಿಗೆ ಯಾಕೆ ಎಕ್ಸೆಪ್ಷನ್ ಅಂತ ಹೇಳಿ 15 ವರ್ಷಕ್ಕೆ ಮಾಡಬೇಕು ಅಂತ ಅದು ಒಪ್ಪಿದ್ದಾರೆ. ಆದಮೇಲೆ ಕಡ್ಡಾಯ ಅಥವಾ ಮೀಸಲು ಅಂತಕ್ಕಂಥದ್ದನ್ನು ಒಪ್ಪಿದ್ದಾರೆ. ಈ ದೃಷ್ಟಿಯಲ್ಲಿ ಕಾಯ್ದೆಯನ್ನು ತರಕ್ಕೂ ಸರ್ಕಾರ ಬಹುತೇಕ ಒಪ್ಪಿದೆ ಅಂತ ಅಧಿಕಾರಿಗಳೆಲ್ಲ ಹೇಳಿದ್ದಾರೆ. ಕ್ಯಾಬಿನೆಟ್ ಮುಂದೆ ಹೋಗಿ ಈ ಥರದ ಒಂದು ಕಾಯ್ದೆ ಇಲ್ಲದೆ ನಾವೇನು ಮಾಡೋಕ್ಕಾಗಲಿಲ್ಲ. ಇದು ಒಂದು ಭಾಗ. ಇನ್ನೊಂದು ಕಡೆ ಕೇಂದ್ರದ ಸೌಮ್ಯದಲ್ಲಿರ್ತಕ್ಕಂಥದ್ದಕ್ಕೆ ಕೂಡ ರಾಷ್ಟ್ರೀಯ ಉದ್ಯೋಗ ನೀತಿ ಅನಿವಾರ್ಯ ಅಗತ್ಯ ಇದೆ. ಎಲ್ಲ ಇಲಾಖೆಗಳಲ್ಲೂ ಕೂಡ ಪರೀಕ್ಷೆಗಳನ್ನು ಆಯ್ಕೆ ಸಮಯದಲ್ಲಿ ಅರ್ಹತೆ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಅರ್ಹತೆಯಿಂದ ಇದ್ದೇ ಇರಬೇಕು, ಆದರೆ ಪರೀಕ್ಷೆ ಕೇವಲ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಇದ್ದದ್ದನ್ನು ಕನ್ನಡದಲ್ಲಿ ಅಂದರೆ ರೀಜನಲ್ ಲ್ಯಾಂಗ್ವೇಜಸ್ನಲ್ಲೂ ಮಾಡಬೇಕು ಅಂದಾಗ ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಬ್ಯಾಂಕಿಂಗ್ ವಿಚಾರದಲ್ಲಿ ರೂರಲ್ ಬ್ಯಾಂಕ್ಗಳಿಗೆ ಕಡ್ಡಾಯ 13 ಭಾಷೆಗಳಿಂದಲೂ ಹಿಂದಿ ಇಂಗ್ಲೀಷ್ ಜೊತೆಗೆ 13 ಭಾಷೆ ಕನ್ನಡವೂ ಸೇರಿ ಬರೆಯಬಹುದು ಅಂತ ಆದೇಶವನ್ನೇ ಅವರು ಮಾಡಿದ್ದಾರೆ. ನಾವು ಕೇಳ್ತಿರೋದು ಬರೀ ಅಷ್ಟಕ್ಕಾಗೋದಿಲ್ಲ, ರೈಲ್ವೆ ಅಂಚೆ ಇಲ್ಲಿ ಮಾಡಿದಾಗ ಎಲ್ಲ ಇಲಾಖೆಗಳಲ್ಲೂ ಕೂಡ ಪರೀಕ್ಷೆಗಳನ್ನು ಆಯಾ ಭಾಷೆಗಳಲ್ಲಿ ಮಾಡಬೇಕು ಅಂತ ಹಕ್ಕೊತ್ತಾಯ ಮಾಡಿದ್ದೀವಿ. ಅದು ಕೂಡ ಮುಂದಿನ ದಿನಗಳಲ್ಲಿ ಆಗುವ ಸಾಧ್ಯತೆಗಳಿದೆ. ಆಮೇಲೆ ಇಲ್ಲಿ ಕೇಂದ್ರದ ಆಯ್ಕೆ ಸಮಿತಿ ಅಂತ ಒಂದೇನಿದೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅಲ್ಲಿಗೆ ಬಹುತೇಕ ಕನ್ನಡೇತರರು ಬಂದು ಅದು ಸ್ವಲ್ಪ ಇಕ್ಕಟ್ಟು ಬಿಕ್ಕಟ್ಟು ಅನುಭವಿಸ್ತಿತ್ತು ಭಾಷಿಕರಿಗೆ. ಅದೀಗ ಕನ್ನಡಿಗರೇ ಒಬ್ಬರು ಗಿರೀಶ್ ಅನ್ನೋರು ಬಂದಿರೋದ್ರಿಂದ ಅವ್ರು ಕೂತು ಚರ್ಚೆ ಮಾಡಿದ್ರು ನಾವೆಲ್ಲ ತಂಡ. ಅವರು ಕೂಡ ಇಲ್ಲ, ಇದು ಅನ್ಯಾಯ ಆಗ್ತಾ ಇದೆ, ನಿಯಮಾವಳಿ ಸಂವಿಧಾನದ ಪ್ರಕಾರವಾಗಿ ಆ ಹಕ್ಕು ಇರೋದರಿಂದ ಅದಕ್ಕೆ ನಾನು ಸಂಪೂರ್ಣ ಬೆಂಬಲ ಕೊಡ್ತೀನಿ, ಕೇಂದ್ರಕ್ಕೂ ಬರೀತೀನಿ. ಅದು ಇಲ್ಲಿನ ಎಲ್ಲ ಪರೀಕ್ಷೆಗಳು ಕೂಡ ರೀಜನಲ್ ಲ್ಯಾಂಗ್ವೇಜ್ನಲ್ಲೂ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ. ಇದಿಷ್ಟು ಕೂಡ ಇತ್ತೀಚಿನ ಬೆಳವಣಿಗೆಯಲ್ಲಿ ಆಗಿರೋದ್ರಿಂದ ಒಂದು ಸಂತೋಷದ ವಿಚಾರ, ಮತ್ತು ಮಿಕ್ಕಿದ್ದು ಡಿಮ್ಯಾಂಡ್ಸ್ ಒತ್ತಾಯವನ್ನು ರಾಷ್ಟ್ರೀಯ ಉದ್ಯೋಗ ನೀತಿ ಇಂಥದ್ದನ್ನೆಲ್ಲ ಮಾಡಬೇಕು ಅಂತ ನಾವು ಹೇಳಿದ್ದೀವಿ.